ಈಗಿನ 30% ಮುಂದೆ 50% ಆಗಬಹುದು. ಪರ್ಸೆಂಟೇಜ್ ಸರ್ಕಾರದ ವಿರುದ್ಧ ಸತ್ತಿಯಲ್ಲಿ ಸತೀಶ್ ಜಾರಕಿಹೊಳಿ ಲೇವಡಿ. ಬಿಜೆಪಿ ಸರ್ಕಾರಕ್ಕೆ ಯಾವುದೇ ಜನಹಿತದ ಹಾಗೂ ಜನಪರ ಕಾರ್ಯಗಳ ಕಡೆಗೆ ಗಮನ ಇಲ್ಲ, ಕೇವಲ ಜಾತಿಯ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರಕ್ಕೆ ಕೇವಲ ಚುನಾವಣೆ ಗೆಲ್ಲಬೇಕೆಂಬುದು, ರಾಜ್ಯವನ್ನು ಲೂಟಿ ಹೊಡೆಯುವುದೇ ಅವರ ಕೆಲಸವಾಗಿದೆ. ಈಗಿರುವ ಅವರ ಪರ್ಸೆಂಟೇಜ್ ಪ್ರಮಾಣದಲ್ಲಿ ಮುಂದೆ 50% ಜಾಸ್ತಿ ಆಗಬಹುದು ಎಂದು ಪರ್ಸೆಂಟೇಜ್ ಆರೋಪ ಎದುರಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದರು. ಜನಸಾಮಾನ್ಯರಿಂದ ಹಿಡಿದು ವಿವಿಧೆಡೆ ಪರ್ಸೆಂಟೇಜ್ ಆರೋಪಗಳು ಸರ್ಕಾರದ ಮೇಲೆ ಬರುತ್ತಿವೆ. ಕೇವಲ ವಿರೋಧ ಪಕ್ಷವಾಗಿ ಹೇಳುತ್ತಿಲ್ಲ, ಪರ್ಸೆಂಟೇಜ್ ಕಾಟಕ್ಕೆ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಅಲ್ಲದೆ ಪಿಎಸ್ಐ ನೇಮಕಾತಿಯಲ್ಲಿ ನಡೆದ ಹಗರಣದ ತನಿಖೆ ಪಾರದರ್ಶಕವಾಗಿ ಆಗಬೇಕು, ಯಾರೇ ಇರಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯ ಅಥಣಿ ಕ್ಷೇತ್ರದ ಕುರಿತು 6 ತಿಂಗಳ ಮುಂಚೆ ಟಿಕೆಟ್ ಘೋಷಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಇವತ್ತಿನ ಕರ್ನಾಟಕ ಸರ್ಕಾರ 30-40% ಅಂತ ಹೇಳಿ ರಾಜಕಾರಣಿಗಳು ಅಷ್ಟೇ ಅಲ್ಲದೆ ಗುತ್ತಿಗೆದಾರರು ಅಷ್ಟೇ ಅಲ್ಲದೆ ಪೂಜರು ಕೂಡ ಆರೋಪ ಮಾಡ್ತಾರೆ. ಈಗಾಗಲೇ ಹೇಳಿದ್ವಿ, ಅದ್ರ ಬಗ್ಗೆ ಸಾಕಷ್ಟು ಸರ್ ಹೇಳಿದ್ವಿ. ಅವ್ರಿಗೆ ಯಾವುದೇ ಕೆಲಸ ಮಾಡಬೇಕು, ಜನರ ಅಭಿವೃದ್ಧಿ ಮಾಡ್ತಕ್ಕಂತಿಲ್ಲ. ಅವ್ರು ಕೇವಲ ಜಾತಿ ಧರ್ಮದಲ್ಲಿ ದ್ವೇಷ ಬಿಟ್ಟು ಸೊ ಚುನಾವಣೆ ಗೆಲ್ಲೋದು. ಹೀಗಾಗಿ ಅವರು 30 ತೊಗೋಬೋದು, ಇನ್ನು ಮುಂದಿನ ತಿಂಗಳು 50% ಆಗ್ಬೋದು, ಹೇಳಲಿಕ್ಕಾಗಲ್ಲ. ನೀವು ಹೇಳಿದಂಗೆ ವಿರೋಧ ಪಕ್ಷ ಮಾತ್ರ ಹೇಳ್ತಾ ಇಲ್ಲ, ಜನಸಾಮಾನ್ಯರು ಅಸೋಸಿಯೇನು ಸ್ವಾಮೀಜಿ ಅವರು ಹೇಳ್ತಾರೆ. ಹೀಗಾಗಿ ಅವ್ರದ್ದೇ 30% ಅವ್ರ ಇನ್ನು ಜನಸಾಮಾನ್ಯರು ಏನಂತ ಪ್ರಶ್ನೆ ಉದ್ಭವ ಆಗಿದೆ. ಸೊ ಅವರು ಕೆಲಸ ಮಾಡುವಂಥ ರೀತಿ ಅದೇ ಬಿ ಜೆ ಪಿ ಅವರು. ಇಲ್ಲ, ಅಧ್ಯಕ್ಷವಾಗಿ ಅದರ ವಿರೋಧ ಮಾಡ್ತೀವಿ. ಯಾಕಂದ್ರೆ ಅನಾವಶ್ಯಕ ಬುಲ್ಡೋಜರ್ ಮಾಡ್ಲಿಕ್ಕೆ ಆಗಲ್ಲ, ಕಾನೂನಲ್ಲಿ ಅವಕಾಶ ಬೇಕು. ಸುಮ್ಮನೆ ಯಾವುದೋ ದೇಶ ಇಟ್ಟು ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಪರವಾಗಿ ನಮ್ಮ ಪಕ್ಷ ಅದನ್ನ ಎತ್ತದ್ದು. ಯಾರಿದ್ರು ಕಠಿಣ ಕ್ರಮ ಕೈಗೊಳ್ಬೇಕು, ಯಾರೇ ಇದ್ರು ಕಠಿಣ ಕ್ರಮ ಕೈಗೊಳ್ಬೇಕು. 6 ತಿಂಗಳ ಮುಂಚೆನೆ ಮಾಡ್ತೀವಿ. ಕೆಲವು ಕೆಲವು ಕೂಡ ಬಂದಿಲ್ಲ, ಕೆಲವು ಇಡೀ ರಾಜ್ಯದಲ್ಲಿ ಬಂದಿಲ್ಲ, ಜಿಲ್ಲೆಯಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಸಮಸ್ಯೆ ಇದೆ, ಅದರ ಬಗ್ಗೆ ಗಮನ ಹರಿಸ್ತೇವೆ. ನೋಡೋಣ, ಅದ್ರ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ವಿ. ಸರಿಯಾದ ತನಿಖೆ ಆಗ್ಬೇಕಂತ.